ಮೊನ್ನೆಯಷ್ಟೇ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಮತದಾನ ಮುಕ್ತಾಯ ಆಗಿದೆ ಈ ಪೈಕಿ ಭಾರೀ ಜಿದ್ದಾಜಿದ್ದಿ ಮತ್ತು ಪ್ರತಿಷ್ಠೆಯ ಕಣ ಆಗಿದ್ದು ಅದು ಚನ್ನಪಟ್ನ ಆ ಕಣದಲ್ಲಿ ಸಚಿವ ಜಮೀರ್ ಅಹಮದ್ ಆಡಿದ ಮಾತುಗಳು ಇದೀಗ ಭಾರೀ ಸದ್ದು ಮಾಡ್ತಾ ಇವೆ ಕೇಂದ್ರ ಸಚಿವ ಕುಮಾರಸ್ವಾಮಿಯನ್ನು ಕರಿಯ ಹಾಗೂ ಇಡೀ ಗೌಡರ ಕುಟುಂಬವನ್ನು ಖರೀದಿ ಮಾಡ್ತೀವಿ ಅನ್ನೋ ಹೇಳಿಕೆ ಕಾಂಗ್ರೆಸ್ಗೆ ಅದರಲ್ಲೂ ಸಿ ಪಿ ಯೋಗೇಶ್ವರ್ಗೆ ಮಗ್ಗುಲ ಮುಣ್ಣಾಗಿ ಪರಿಣಮಿಸಿದೆ ಸ್ವತಃ ಸಿ ಪಿ ಯೋಗೇಶ್ವರ್ ಆತಂಕ ವ್ಯಕ್ತಪಡಿಸಿದ್ದಾರೆ ಈ ಮಧ್ಯೆ ಜಮೀರ್ ಅಹಮದ್ ತಮ್ಮ ಹೇಳಿಕೆ ಬಗ್ಗೆ ಸಂಪುಟದ ಸಚಿವರು ಹಾಗೂ ಸಿ ಎಂ ಬಳಿ ತಮ್ಮ ಹೇಳಿಕೆ ಬಗ್ಗೆ ಅಭಿಪ್ರಾಯವನ್ನು ಕೇಳಿದ್ದಾರೆ ನನ್ನ ಮಾತು ಡ್ಯಾಮೇಜ್ ಆಯಿತು ಬಾಸು ನನ್ನಿಂದ ಚನ್ನಪಟ್ಟಣದಲ್ಲಿ ಏನಾದರೂ ಪ್ರಾಬ್ಲಮ್ ಆಯ್ತಾ ಸರ್ ಅಂತ ಕೇಳಿದ್ದಾರೆ ನನ್ನಿಂದ ಚನ್ನಪಟ್ಟಣದಲ್ಲಿ ಏನಾದರೂ ಪ್ರಾಬ್ಲಮ್ ಆಯ್ತಾ ಸರ್ ಅಂತ ಜಮೀರ್ ಅವರು ಫುಲ್ ಟೆನ್ಷನ್ ಆಗಿದ್ದಾರಂತೆ ಸದ್ಯಕ್ಕೆ ಬಿಡು ಫಲಿತಾಂಶ ಬರೋ ತನಕ ಏನು ಮಾತಾಡಬೇಡ ಅಂತ ಸಿ ಎಂ ಜಮೀರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ವಿಚಾರ ನಮ್ಮವರಿಂದಲೂ ಬಹಿರಂಗ ಚರ್ಚೆ ಬೇಡ ಅಂತ ಸಚಿವರಿಗೆ ಸಿ ಎಂ ಸೂಚನೆ ಕೊಟ್ಟಿದ್ದಾರೆ ಚುನಾವಣೆ ಮುಗ್ದಿದೆ ಮುಗಿದ ಮೇಲೂ ನಾವೇ ಗೊಂದಲ ಮೂಡಿಸೋದು ಬೇಡ ಜಮೀರ್ ಪರವಾಗಿ ಸಂಪುಟ ಸಹೋದ್ಯೋಗಿಗಳಿಗೆ ಸಿಎಂ ಕಿವಿಮಾತನ್ನ ಹೇಳಿದಾರಂತೆ